ಸ್ನೇಹಿತರೆ, ಎಲ್ಲರಿಗೂ ಗೃಹಖಾದ್ಯಕ್ಕೆ ಸ್ವಾಗತ. ಇವತ್ತು ಒಂದೆಲ್ಗ ಅಥವಾ ಬ್ರಾಹ್ಮಿ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಒಂದೆಲ್ಗನ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ರೆ ಇದರಿಂದ ಬುದ್ಧಿಶಕ್ತಿ, ನೆನಪಿನ ಶಕ್ತಿ ಹೆಚ್ಚಾಗೋದಲ್ಲದೆ ನಮ್ಮ ಕೂದಲು ಮತ್ತು ತ್ವಚೆಯ ಆರೈಕೆ ಕೂಡ ಮಾಡ್ಕೋಬೋದು. ಈ ಒಂದೆಲ್ಗ ಸೊಪ್ಪಿಂದ ನಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಈ ವಿಡಿಯೋ ಕೊನೆಯಲ್ಲಿ ಪೋಸ್ಟ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಬೇಕಾದ ಸಾಮಗ್ರಿಗಳು: ಒಂದು ಕೈ ಹಿಡಿಯಷ್ಟು ಒಂದೆಲ್ಗ ಸೊಪ್ಪನ್ನು ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನು ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, 12-15 ಕಾಳು ಮೆಣಸು ತೊಗೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೊಗೋಬೋದು. 1/2 ಟೀ ಚಮಚ ಜೀರಿಗೆ, 1 ಟೀ ಚಮಚ ತುಪ್ಪ, 1/2 ಕಪ್ಪಷ್ಟು ಮೊಸರನ್ನ ಮಿಕ್ಸಿ ಜಾರ್ಗೆ ಒಂದು ರೌಂಡು ಮಿಕ್ಸಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಗಟ್ಟಿ ಮಜ್ಜಿಗೆ ತೊಗೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಒಂದು ಕೈ ಹಿಡಿಯಷ್ಟು ಒಂದೆಲ್ಗ ಸೊಪ್ಪನ್ನು ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ನೀರಿನಂಶ ಇಲ್ಲದೇ ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಹೀಗೆ ಒರೆಸ್ಕೋಬೇಕು. ಈಗ ಮಾಡುವ ವಿಧಾನ: 1 ಟೀಸ್ಪೂನಷ್ಟು ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1/2 ಟೀಸ್ಪೂನು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹನ್ನೆರಡರಿಂದ 15 ಮೆಣಸಿನಕಾಳು ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ನಂತರ ಒಂದು ಕೈ ಹಿಡಿಯಷ್ಟು ಒಂದೆಲ್ಗ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2-3 ನಿಮಿಷದ ಕಾಲ ಹುರ್ಕೊಳ್ಳೋಣ. ನಂತರ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು 2 ಟೇಬಲ್ ಸ್ಪೂನು ಕಾಯಿ ತುರಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಆ ಪೇಸ್ಟ್ನ ಈ ಮೊಸರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಕನ್ಸಿಸ್ಟೆನ್ಸಿ ಇರಬೇಕು. ನಂತರ ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ, 1 ಟೀಸ್ಪೂನು ತುಪ್ಪ. ತಂಬುಳಿಗೆ ನಾವು ಯಾವಾಗಲೂ ತುಪ್ಪನೇ ಯೂಸ್ ಮಾಡಬೇಕು. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಪಟ ಪಟ ಅಂತ ಸಿಡಿದ ನಂತರ ಇದಕ್ಕೆ ಕರಿಬೇವು, 1 ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಇಂಗು ಹಾಕ್ಕೊಂಡು ಬಿಸಿ ಇದ್ದಾಗಲೇ ಒಗ್ಗರಣೆನ ತಂಬುಳಿ ಮೇಲೆ ಹಾಕ್ಕೊಳ್ಳೋಣ. ಈಗ ಒಂದೆಲ್ಗ ಅಥವಾ ಬ್ರಾಹ್ಮಿ ತಂಬುಳಿ ರೆಡಿಯಾಗಿದೆ. ಇದನ್ನ ಬಿಸಿ ಅನ್ನ ಜೊತೆಗೆ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗ ಆಗುತ್ತೆ, ಮತ್ತು ಇದು ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಸೊ ಫ್ರೆಂಡ್ಸ್, ಇದು ನಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹೊಸ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಥ್ಯಾಂಕ್ ಯು.